ಹಲೋ ನಮಸ್ಕಾರ ಸತ್ಯ ಪಿಕ್ಚರ್ಸ್ ಯೂರಿಗೂ ಆತ್ನಿವಾದ ಸ್ವಾಗತ ವೀಕ್ಷಕರೇ ಇವತ್ತು ನಾನು ನಿಮಗೆ ಸಾಕಷ್ಟು ವಿಚಾರಗಳನ್ನು ಹೇಳ್ತೀನಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಒಂದು ಹೊಸ ಮತ್ತು ಹೊಸತನವನ್ನು ಪರಿಚಯ ಮಾಡುವಂತಹ ಮತ್ತು ಒಂದು ಹೊಸ ತಂಡ ಒಂದು ಒಳ್ಳೆ ಒಂದು ಸಿನಿಮಾವನ್ನ ತಯಾರು ಮಾಡದಂತ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀನಿ ಸೊ ಅದುವೆ ಗಿಲ್ಕಿ ಹೆಲೋ ಹಾಯ್ ನಮಸ್ಕಾರ ತಮ್ಮೆಲ್ರಿಗೂ ಸತ್ಯ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಆತ್ನಿವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಮಾತುಕತೆ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಒಂದು ವಿಭಿನ್ನತೆಯ ಒಂದು ನಮ್ಮೆಲ್ಲರನ್ನೂ ಕೂಡ ಒಂದು ಯಾವುದೋ ಒಂದು ಲೋಕಕ್ಕೆ ಪರಿಚಯ ಮಾಡುವಂತಹ ಒಂದು ಅದ್ಭುತವಾದಂತಹ ಚಿತ್ರ ಗಿಲ್ಕಿ ಸೊ ಈ ಗಿಲ್ಕಿ ಚಿತ್ರದ ಬಗ್ಗೆ ನಾವು ಅಂತ ಹೇಳ್ತಾ ಇದ್ದೀವಿ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳಿದೆ ಇವತ್ತಿನ ಪ್ರಸಂಗದಲ್ಲಿ ಇಂಥ ಒಂದು ಧೈರ್ಯ ಖಂಡಿತ ಖಂಡಿತ ಮೆಚ್ಚುವಂಥದ್ದು ಅದು ಒಂದು ನಿರ್ದೇಶಕರ ದೃಷ್ಟಿಕೋನದಿಂದಲೂ ನಿರ್ಮಾಪಕರ ದೃಷ್ಟಿಕೋನದಿಂದಲೂ ಹಾಗೆ ವಿತರಕರ ದೃಷ್ಟಿಕೋನದಿಂದಲೂ ಕಲಾವಿದರ ದೃಷ್ಟಿಕೋನದಿಂದಲೂ ಪ್ರತಿಯೊಂದು ಆಯಾಮದಲ್ಲೂ ನಾವು ನೋಡಿದಾಗಲೂ ಖಂಡಿತ ಇದು ಒಂದು ಧೈರ್ಯನೇ ಅಂತ ಅನ್ಬೋದು ಯಾಕೆಂದ್ರೆ ಇವತ್ತಿನ ಪ್ರಸಂಗ ಹೇಗಿದೆ ಅಂತ ಎಲ್ರಿಗೂ ಗೊತ್ತಿದೆ ಸೊ ಇಂತಹ ಒಂದು ದಿನಮಾನಗಳಲ್ಲಿ ಒಂದು ಅದ್ಭುತವಾದಂತಹ ಚಿತ್ರ ಗಿಲ್ಕಿ ನಿರ್ಮಾಣ ಆಗಿದೆ ಇನ್ನೇನು ಇದೇ ಫೆಬ್ರವರಿ ಹದಿನೆಂಟಕ್ಕೆ ತಮ್ಮೆಲ್ಲರ ಮುಂದೆ ತೆರೆ ಕಾಣೋದಕ್ಕೆ ಸಿದ್ಧವಾಗಿದೆ ಸೊ ಹಾಗಾದ್ರೆ ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ಮಾತಾಡೋಣ ಹಾಗೇನಿ ಚಿತ್ರ ನಮ್ಮನ್ನ ಏನು ಪರಿಚಯ ಮಾಡಿಸುತ್ತೆ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗುತ್ತೆ ಹಾಗಾದ್ರೆ ಮಾತಾಡೋಣ ಬನ್ನಿ ಈ ಚಿತ್ರದ ನಿರ್ದೇಶಕರಾದಂತಹ ವೈ ಕೆ ಸುನಿಲ್ ಕುಮಾರ್ ಅವ್ರ ನಮ್ಮೊಟ್ಟಿಗಿದ್ದಾರೆ ಬನ್ನಿ ಮಾತಾಡ್ಸೋಣ ಹಲೋ ಸರ್ ಹೇಗಿದ್ದೀರಾ ಮೊದಲನೇದಾಗಿ ನಿಮ್ಮ ಧೈರ್ಯಕ್ಕೆ ನಮ್ಮೆಲ್ಲರ ಕಡೆಯಿಂದ ತುಂಬಾ 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 ಅಭಿನಂದನೆಗಳು ಥ್ಯಾಂಕ್ ಯು ಚಿತ್ರ ಇದ್ದೀರಾ ಇಷ್ಟೊಂದು ಅದ್ಭುತವಾಗಿ ಕಟ್ಟಿ ಅದನ್ನ ಸೆರೆ ಹಿಡಿದು ನಮ್ಮ ಮುಂದೆ ತಂದಿಟ್ಟಿದ್ದೀರಾ ಒಟ್ಟಾರೆಯಾಗಿ ತಂಡವಾಗಿ ಮೊದಲನೇದಾಗಿ ಅದನ್ನು ಖುಷಿ ಕೊಡ್ತಾ ಇದೆ ಅದು ಕಾಣಿಸ್ತಾ ಇದೆ ಟ್ರೈಲರ್ ಅಲ್ಲಿ ಹಾಗೆನೇ ಸಾಂಗ್ಗಳೆಲ್ಲ ನೋಡ್ತಾ ಇದ್ರೆ ಇನ್ನೇನು ಹದಿನೆಂಟಕ್ಕೆ ಅಷ್ಟು ವಿಚಾರಗಳನ್ನ ಇಷ್ಟು ಜನರ ಮುಂದೆ ಹೇಳುವಂಥದ್ದಕ್ಕೆ ಸದ್ದಾಗಿದೆ ಚಿತ್ರ ಹೇಳಿ ಆಗಿತ್ತು ಅಂದ್ರೆ ಬಹುಶಃ ಇವತ್ತಿನ ದಿನಮಾನಗಳಲ್ಲಿ ಹಲವಾರು ವಿಚಾರಗಳಿದೆ ಸಿನಿಮಾ ಕ್ಷೇತ್ರಕ್ಕೆ ಸಂಬಂಧಿಸಿದಂಗೆ ಅದರಲ್ಲೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಿಸಿದಂತೆ ಆ ವಿಚಾರದಲ್ಲಿ ತಾವು ಧೈರ್ಯದಿಂದ ಹೆಜ್ಜೆಯನ್ನು ಇಟ್ಟಿದ್ದೀರಿ ನಿಭಾಯಿಸಿದೀರ ಕೂಡ ಮೊದಲನೇದಾಗಿ ನನ್ನ ಪ್ರಶ್ನೆ ಏನು ಅಂತಂದ್ರೆ ಈ ಚಿತ್ರವನ್ನ ನಾವು ಅಷ್ಟು ಜನರಿಗೆ ತಲುಪಿಸುವಂಥದ್ದು ಒಂದು ವಿತರಕರ ಜವಾಬ್ದಾರಿ ಅದನ್ನ ಈಗಾಗಲೇ ಅದರಲ್ಲಿ ಸೈ ಎನಿಸ್ಕೊಂಡಂತಹ ಸತ್ಯ ಸಿನಿ ಡಿಸ್ಟ್ರಿಬ್ಯೂಟರ್ಸ್ ಸೊ ಇವರು ಈ ಚಿತ್ರವನ್ನ ವಿತರಕರಾಗಿ ತಗೊಂಡಿದ್ದಾರೆ ವಿತರಣೆನ ಮಾಡ್ತಾ ಇದ್ದಾರೆ ಬಹುಶಃ ಅನ್ಕೊಳ್ತೀನಿ ಅಂಥವ್ರ ಕೈ ಸಿಗೋದು ಬಹುಶಃ ರೈಟಿಂಗ್ ಟು ದ ರೈಟ್ ಪರ್ಸನ್ ಅಂತ ಅನ್ಸ್ಬಿಡತ್ತೆ ಅಲ್ವಾ ರೈಟಿಂಗ್ ಥಿಂಗಿನ ರೈಟ್ ಹ್ಯಾಂಡ್ ಅಂತಲೂ ಅನಿಸುತ್ತೆ ಸೊ ಈ ವಿಚಾರವಾಗಿ ಹೇಳೋದಾಯಿತು ಅಂತಂದರೆ ಆ್ಯಸ್ ಅ ಡೈರೆಕ್ಟರ್ ಹೇಳಿ ಸರ್ ಇಲ್ಲ ಮೊದಲನೇದಾಗಿ ಏನು ಹೇಳ್ಬೇಕಂದ್ರೆ ಒಂದು ಒಂದು ಚಿತ್ರ ಅಂತ ಮಾಡುವಾಗ ಏನಾಗುತ್ತೆ ಒಂದು ಸಿನಿಮಾ ಅದು ಡೈರೆಕ್ಟರ್ ಜೊತೆ ಒಂದು ಇರುತ್ತೆ ಅದು ಹೆಂಗಿರುತ್ತೆ ಡೈರೆಕ್ಟರ್ ಜೊತೆ ಮಾತಾಡ್ತಿರುತ್ತೆ ಆ ಸಿನಿಮಾ ಅದು ಹೇಗಿರುತ್ತೆ ಅಂದರೆ ಇದು ಬೇಕು ನನಗೆ ಇದನ್ನೇ ಕೊಡು ಅಂತ ಒಂದು ಕೇಳ್ತಿರುತ್ತೆ ಅದು ಫ್ರಮ್ ಸ್ಕ್ರಿಪ್ಟಿಂದ ಹಿಡಿದು ರಿಲೀಸ್ ವರ್ ರಿಲೀಸಿಂಗ್ ವರ್ಗು ಎಸ್ಪೆಷಲಿ ಒಳ್ಳೆ ಸಿನಿಮಾಗಳು ಅಂತ ಬಂದಾಗ ಅದು ಕೊರಳ್ಪಟ್ಟಿ ಹಿಡಿದು ಕುತ್ಕೊಬಿಡ್ತಾವೆ ನನಗೆ ಬೇಕೇ ಬೇಕು ಇದು ಅಂತ ಹಂಗಿದ್ದಾಗ ನಾವು ಇಡೀ ಗಾಂಧಿನಗರ ತುಂಬ ಎಲ್ಲ ಓಡಾಡಿದ್ವಿ ಅಂದರೆ ನಮಗೇನಂದರೆ ಟಿಪ್ಪಿಕಲ್ ಏನು ಗಾಂಧಿನಗರ ಅಥವಾ ಟಿಪಿಕಲ್ ಒಂದೊಂದು ಏನು ಸುಮ್ಮನೆ ಏನೋ ದುಡ್ಡಿಗೋಸ್ಕರ ಡಿಸ್ಟ್ರಿಬ್ಯೂಟ್ ಮಾಡೋದು ಒಂದು ದುಡ್ಡು ತೊಗೊಳ್ಳೋದು ಅದಕ್ಕಿಂತ ಹೆಚ್ಚಾಗಿ ತುಂಬ ಜೆನ್ಯೂನಾಗಿ ಮಾಡೋವಂಥ ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಬೇಕಿತ್ತು ನನಗೆ ಏನು ಏನೋ ಫೇಮ್ಗಿಂತನೂ ಅಥವಾ ದೊಡ್ಡ ದೊಡ್ಡ ಡಿಸ್ಟ್ರಿಬ್ಯೂಷನ್ಗಳಿಗಿಂತನೂ ನನಗೆ ಅದೊಂದು ವ್ಯವಹಾರ ತುಂಬ ಇದು ಏನು ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡೋ ಥರದ್ದು ಒಂದು ಬೇಕಿತ್ತು ಜೊತೆಗಾಗ ಈಗ ರೀಸೆಂಟಾಗಿ ನನಗೆ ಸತ್ಯ ಸರ್ ಓಪನ್ ಮಾಡಿದ ಡಿಸ್ಟ್ರಿಬ್ಯೂಷನ್ ಅಂತ ಇದಾದಾಗ ಭಾಳ ಆಯಿತು ಫಸ್ಟ್ ಆಫ್ ಆಲ್ ಏನು ಖುಷಿ ಆಯಿತು ಅಂದರೆ ಅವರು ಈ ಥರ ಕಂಟೆಂಟ್ಗಳನ್ನ ಮಾಡ್ಕೊಂಡೇ ಬಂದವರು ಎಸ್ ಎ ಆಗಿ ಅದು ನಮಗೆ ಭಾಳ ಹೆಲ್ಪ್ ಆಗುತ್ತೆ ಅದು ಅಂದರೆ ಒಂದೊಂದು ಸಿನಿಮಾನ ಈಗ ಯಾರೊಬ್ಬ ಬೇರೆ ಡೋ ಹಳೆ ಡಿಸ್ಟ್ರಿಬ್ಯೂಟರ್ಗಳಿಗಿಂತ ನಾವು ತೋರಿಸಿದಾಗ ನೋಡ್ತಾರೆ ಫುಲ್ ಸಿನಿಮಾ ನೋಡ್ತಾರೆ ಅವರು ಬಟ್ ಅವ್ರು ಏನು ನೋಡ್ತಾರೆ ಅಂದರೆ ಅವರು ಇಪ್ಪತ್ತು ವರ್ಷ ಹಳೇದಾಗೆ ನೋಡ್ತಾರೆ ಅದನ್ನ ಏನಕ್ಕೆ ಅವ್ರ ಮನಸ್ಥಿತಿ ಇಪ್ಪತ್ತು ವರ್ಷ ಹಳೆದಾಗಿರುತ್ತೆ ನಾವು ಇಪ್ಪತ್ತು ವರ್ಷ ಮುಂದಕ್ಕೆ ಇರ್ತೀವಿ ಯಾಕಂದರೆ ನಾವು ಈ ಜನರೇಷನ್ ಇದ್ದೀವಿ ಅಥವಾ ಈಗಿನ ಜನ ಜನೇನು ಅದು ಕೊಡಬೇಕಾಗತ್ತೆ ನಾವು ಈಗ ಏನು ನೀವು ಒಂದು ಲಾಸ್ಟ್ ಟೆನ್ ಇಯರ್ಸಿಂದ ನೀವು ಈ ಕಡೆಗೆ ಏನಂದರೆ ಸಿನಿಮಾಗಳ ಕಥೆ ಇರೋಲ್ಲ ಒಬ್ಬ ಏನು ಚಿಕ್ಕಪುಟ್ಟ ಕ್ಯಾರೆಕ್ಟರ್ಗಳಿಂದ ಹಿಡಿದು ಅಂದರೆ ಒಬ್ಬ ಭಿಕ್ಷುಕನ್ ಕ್ಯಾರೆಕ್ಟರಿಂದ ಹಿಡಿದು ಶ್ರೀಮಂತನ ಕ್ಯಾರೆಕ್ಟರ್ ತನಕ ಎಲ್ಲ ಕತೆಗಳು ಬಂದೋಗಿದೆ ನೀವು ಏನೇ ಕತೆ ಮಾಡಿದ್ರು ರಿಪೀಟೆಡ್ ಕಥೆನೇ ಅದು ಆಯಿತಾ ಅದು ಆ ಈಗ ಇರೋದೇ ಪ್ಲೇ ಮೇಲೆ ಆಟ ಅದನ್ನು ಅರ್ಥ ಮಾಡ್ಕೊಳ್ಳೋ ಡಿಸ್ಟ್ರಿಬ್ಯೂಟರ್ ಬೇಕು ಆ ಡಿಸ್ಟ್ರಿಬ್ಯೂಷನ್ ಇಲ್ಲಿದು ಇಲ್ಲಿದೆ ಅಂತ ಅನ್ನಿಸ್ತು ಇವರು ತಲುಪಿಸ್ತಾರೆ ಜ ಥೇಟರ್ ಹೋಲ್ಡ್ ಇದೆ ಇವರಿಗೆ ಅಥವಾ ಅದೊಂದು ಕ್ರಿಯೇಟಿವ್ ಆಗೇ ತಲುಪುತ್ತೆ ಸಿನಿಮಾ ಅನ್ನೋ ಒಂದು ನಂಬಿಕೆ ಬಂತು ಹಾಗಾಗಿ ಇಲ್ಲಿ ಬಂದು ಅಸೋಸಿಯೇಟ್ ಸರ್ ಈ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಬೆಂಬಲ ನೀಡಿದ್ದಾರೆ ಅಂತ ಖಂಡಿತ 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 ಜೊತೆಗೆ ನನ್ನ ಇನ್ನೂ ಸತ್ಯ ಸರ್ ಬಗ್ಗೆ ಏನು ಹೇಳಬೇಕು ಈಗ ಒಂದು ನಾಲ್ಕು ವರ್ಷ ಆಯಿತು ಅನ್ಸುತ್ತೆ ಮೇ ಬಿ ರಾಮಾರಾಮರೆ ಬಂದು ನಾನು ಫಸ್ಟು ರಾಮಾರಾಮರೆ ನೋಡುವಾಗ ನನ್ನ ಸಿನಿಮಾ ಥಾಟ್ ಪ್ರೊಸೆಸ್ ಬೇರೆ ಥರ ಇತ್ತು ಬೇರೆ ಥರ ಇತ್ತು ಅಂದರೆ ಅದು ಕಮರ್ಷಿಯಲ್ ಮೈಂಡ್ ಅಂತಲೂ ಅಲ್ಲ ಬಟ್ ಈ ಥರ ಇರಲಿಲ್ಲ ಈಗ ಏನು ಈ ಆಯಾಮದಲ್ಲಿ ಇರಲಿಲ್ಲ ಅದಕ್ಕೆ ತುಂಬಾ ಸಿನಿಮಾಗಳು ಇನ್ಸ್ಪೈರ್ ಮಾಡಿದೆ ಅದರಲ್ಲಿ ಒನ್ ಆಫ್ ದಿ ಸಿನಿಮಾ ಕೂಡ ಕೂಡ ಖಂಡಿತವಾಗಿಯೂ ಅದನ್ನ ನಾನು ಅದನ್ನ ವೆರಿ ನೈಸ್ ವೆರಿ ನೈಸ್ ಸರ್ ಸರ್ ಹಾಗೆಂದ್ರೆ ಈಗಲೂ ಕೂಡ ಎಲ್ಲೋ ಒಂದ್ ಕಡೆ ಕೇಳಿಸುತ್ತೆ ನಮಗೆ ಮಾತು ಕಂಟೆಂಟ್ ಓರಿಯೆಂಟೆಡ್ ಇಲ್ಲ ಬೇಕಾಗಿದೆ ಜನ ಅದನ್ನ ಕೇಳ್ತಾರೆ ಯಾಕಿದ್ನ ಕೊಡ್ತಾ ಇಲ್ಲ ಯಾಕಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅನ್ನೋಂಥ ಮಾತುಗಳೆಲ್ಲೋ ಇನ್ನೂ ಕೂಡ ಪಿಸ್ಗುಡ್ತಾ ಇದೆ ಸೊ ಈ ನಿಟ್ಟಿನ ನಾವು ನೋಡ್ತಾ ಹೋದಾಗ ಗಿಲ್ಕಿ ಎಷ್ಟು ಮಟ್ಟಿಗೆ ಆ ಒಂದು ಪ್ರಶ್ನೆಗೆ ಉತ್ತರ ಕೊಡುತ್ತೆ ಹಾಗಾದ್ರೆ ಇಲ್ಲ ಏನಂದ್ರೆ ಸಿನಿಮಾ ಯೂಶ್ವಲಿ ಎರಡು ಥರ ಮಾಡ್ಬೋದು ಒಂದು ಏನು ಆರ್ಟಿಸ್ಟಿಕ್ ಇಂಪಾರ್ಟೆನ್ಸ್ ಅಂತ ಒಂದು ಅಂದರೆ ಪಾತ್ರಗಳೇ ಮಾತಾಡೋ ಥರ ಇನ್ನೊಂದು ಕಮರ್ಷಿಯಲ್ ವ್ಯಾಲ್ಯೂಸು ಎರಡೇ ಥರ ಮಾಡೋಕ್ಕಾಗತ್ತೆ ಸಿನಿಮಾನ ಅದು ಅದನ್ನು ನಾವೇನು ಮಾಡಿ ಅದು ಬೇರೆ ಭಾಗಗಳು ಮಾಡಿಬಿಟ್ಟಿದ್ವಿ ಅದು ಬೇರೆ ಭಾಗಗಳಲ್ಲ ಎರಡು ವಿಧಗಳಷ್ಟೇ ಅದು ಇವ್ರೇನು ಮಾಡ್ತಾರೆ ಈಗ ಕಮರ್ಷಿಯಲ್ ಸಿನಿಮಾ ಆರ್ಟ್ ಸಿನಿಮಾ ಅಂತ ಬಿಟ್ಟು ಅದನ್ನ ಸೆಗ್ರಿಯೇಟ್ ಮಾಡಿ ನೋಡ್ತಾರೆ ಎರಡು ಸಿನಿಮಾಗಳೇ ಜನಗಳಿಗೆ ಕನೆಕ್ಟ್ ಆಯಿತು ಅಂದರೆ ಎಂಡ್ ಆಫ್ ದ ಡೇ ಏನು ಬೇಕಾಗಿರೋದು ಅವರಿಗೆ ಅನುಭವ ಅಷ್ಟೇ ಬೇಕಾಗಿರೋದು ಅದೊಂದು ಸಿನಿಮಾಟಿಕ್ ಎಕ್ಸ್ಪೀರಿಯನ್ಸ್ ಹಂಗಿರ್ಬೇಕು ಅಂದ್ರೆ ಅದೊಂದು ಬೇರೆ ಲೋಕಕ್ಕೆ ಬರಬೇಕು ಬರ್ಬೇಕು ಅವರು ಅದು ಬಂದರು ಹೋಗಿ ಬಂದರು ಅದು ಸಿನಿಮಾ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅನ್ನೋ ನಂಬಿಕೆ ನಂದು ಆ ಇದರಲ್ಲಿ ತುಂಬ ಸಿನಿಮಾಗಳು ಬಂದಿದೆ ತುಂಬ ಸಿನಿಮಾಗಳು ಬಂದಿದೆ ನಿಮಗೆ ಫ್ರಮ್ ಡೇ ಒನ್ನಿಂದ ನಿಮಗೆ ಆ ಥರ ಕಂಟೆಂಟ್ ಓರಿಯಂಟ್ ಸಿನಿಮಾಗಳು ಅಂದರೆ ಪುಟಾಣ ಕಣ್ಗಾಲ್ ನನಗೆ ಪರ್ಸ್ನಲ್ ಫೇವ್ರೇಟ್ ಸಿನಿಮಾ ಡೈರೆಕ್ಟ್ರ್ ಅವರು ಇವತ್ತು ಮೇ ಬಿ ನಾನೊಂದು ಸಿನಿಮಾ ಮಾಡಿದ್ದೀನಿ ಅಥವಾ ಏನೋ ಒಂದು ಮಾಡಿದ್ದೀನಿ ಅಂದರೆ ನನಗೆ ತುಂಬ ದೊಡ್ಡ ಇನ್ಫ್ಲುಯೆನ್ಸ್ ಅವರೇ ಅದು ಮುಂದಿನ ಕರಿಯರ್ ಹೇಗಿರುತ್ತೆ ಅಂತ ನನಗೆ ಐಡಿಯಾ ಇಲ್ಲ ಅಂದರೆ ನನ್ನದು ಬಟ್ ಸಿನಿಮಾ ಮಾಡಿದ್ದೀನಿ ಅಂದರೆ ಕಾರಣ ಆ ವ್ಯಕ್ತಿ ಅಂತ ಅಂದ್ಕೊತೀನಿ ಹಂಗಾಗಿ ಅಲ್ಲಿಂದ ಇದೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದಿಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಅದನ್ನು ಬರ್ತಾನೆ ಇದೆ ಬಟ್ ತುಂಬ ಅದು ಏನು ಪರದೆ ಸರಿಸಿ ನೋಡಬೇಕಿತ್ತು ನಾವು ಅನ್ನೋ ಥರ ಏನು ಮರೆಯಾಗಿದ್ದವು ಅವು ಈಗ ಲಾಸ್ಟ್ ಫೈವ್ ಇಯರ್ಸಿಂದ ತುಂಬ ಡೈರೆಕ್ಟರ್ಗಳು ಮಾಡ್ತಿದ್ದಾರೆ ಅದನ್ನ ಅದರಲ್ಲಿ ಮೇ ಬಿ ಗಿಲ್ಕಿನ ಒಂದಾಗಿರುತ್ತೆ ಅನ್ನೋ ನಂಬಿಕೆ ನಂದು ನೋಡಣ ಖಂಡಿತ ಸರ್ ಖಂಡಿತ ಇನ್ನು ಈ ಗಿಲ್ಕಿ ಚಿತ್ರದ ಮೂಲಕ ಬಹುಶಃ ನಾವು ನೋಡಿದಂತೆ ಟ್ರೈಲರ್ ಅಥವಾ ಸಾಂಗ್ಗಳಾಗಲಿ ಅಥವಾ ವಿಚಾರಗಳನ್ನ ನಾವು ಕೇಳ್ಪಟ್ಟಾಗ ಒಬ್ಬ ಪ್ರೇಕ್ಷಕನಿಗೆ ಅದೊಂದು ಹೊಸ ಲೋಕ ಹೊಸ ಲೋಕ ಅನ್ನೋದಕ್ಕಿಂತ ಪರಿಚಯ ಆದಂಥ ಲೋಕ ಒಂದು ಹೊಸ ರೀತಿಯಲ್ಲಿ ಪರಿಚಯವಾಗುತ್ತೆ ಅನ್ನುವಂಥ ಒಂದು ಪ್ರಯತ್ನ ಪ್ರತಿಯೊಬ್ಬ ಪ್ರೇಕ್ಷಕನಿಗೂ ಇದ್ರ ಬಗ್ಗೆ ಪರಿಚಯ ಇದೆ ಆಗಲೇ ಗೊತ್ತಿದೆ ಆಗಲೇ ಆದರೂ ಕೂಡ ಒಂದು ಚಿತ್ರದ ಮೂಲಕ ಹೇಳಿಕೊಳ್ಟಿರುವಂಥ ನಿಮ್ಮ ಪ್ರಯತ್ನ ನಿಮಗೆ ಎಷ್ಟು ಮಟ್ಟಿಗೆ ತೃಪ್ತಿ ಕೊಡ್ತಾ ಇದೆ ಇವತ್ತಿನ ಈ ಪ್ರಸಂಗದಲ್ಲಿ ಹೇಳೋದಾಯಿತು ಅಂದರೆ ಅಂದರೆ ಸಿನಿಮಾ ಏನು ಮೂರು ಪಾತ್ರಗಳು ಬರ್ತವೆ ಆಯಿತಾ ಸಿನಿಮಾದಲ್ಲಿ ಮೂರು ಪಾತ್ರಗಳು ಬರ್ತವೆ ಆ ಪಾತ್ರಗಳು ಪ್ರತಿಯೊಂದು ವಿಷಯನೂ ಮಾತಾಡೋ ಏನು ಮಾತು ಹೇಗಿರುತ್ತೆ ಅಂದರೆ ಒಂದು ನಮಗೆ ಏನು ಬೇಕು ಅನ್ನೋದ್ರ ಬಗ್ಗೆನೇ ಮಾತಾಡ್ತಿರುತ್ತೆ ಓಕೆ ಈಗಿನ ಈಗಿನ ಕಂಟೆಂಪ್ರರಿ ಸಮಾಜ ಹೇಗಿದೆ ಅಂದರೆ ನಮಗೆ ಏನು ಬೇಕು ಅನ್ನೋದೆ ಎತ್ತಿ ಈಗ ನೀವು ಅದಕ್ಕೆ ಒಂದು ಸುಮ್ಮನೆ ಇನ್ನು ಆಗಿ ಹೇಳ್ಬೇಕು ಸಿನಿಮಾ ಬಿಟ್ಟು ನಾನು ಮಾತಾಡಬೇಕು ಅಂದರೆ ಈಗಿನ ಇದರಲ್ಲಿ ತುಂಬ ಡಿವೋರ್ಸ್ಗಳಾಗ್ತವೆ ಕಾರಣ ಏನಂದ್ ಏನಂದ್ರೆ ಇದು ಬೇಕು ಅಂತಲೇ ಅಲ್ಲಿ ಈಗ ಆ ಮುಂದೆ ಈಗ ಲಾಸ್ಟ್ ಏನು ಟೆನ್ ಇಯರ್ಸ್ ಬ್ಯಾಕ್ ಹೋದರೆ ಅದು ಇರಲಿಲ್ಲ ಅದು ಒಬ್ಳು ಹೆಣ್ಣುಮಗಳಂದ್ರೆ ಅವಳು ಒಂದೇ ಇದರಲ್ಲಿ ಅವಳು ಅವಳು ಹೊರಡೆ ಹೋಗಿ ದುಡಿಯೋಂಗಿಲ್ಲ ಅಥವಾ ಏನೋ ಒಂದು ಇರಲಿಲ್ಲ ಈಗ ಹೆಂಗೆ ಅಂದರೆ ನನಗೆ ಬೇಕಷ್ಟೇ ಅದು ಹೊಂದಾಣಿಕೆ ಆಗಲ್ಲ ಡಿವೋರ್ಸ್ ಆಗುತ್ತೆ ಇವು ವಿಷಯಗಳನ್ನ ಆಕೆ ಒಂದು ಅಥವಾ ಅದು ಯಾವುದಾದ್ರು ಇರ್ಬೋದು ಅದು ದೈಹಿಕವಾಗಿಯೋ ಅಥವಾ ಮಾನಸಿಕವಾಗಿ ಏನೋ ಒಂದು ಅದನ್ನು ಬಿಚ್ ಮನಸ್ಸು ಬಿಚ್ ಮಾತಾಡಲ್ಲ ಈಗ ಹೆಂಗಂದ್ರೆ ಈಗಿನ ಸಮಾಜ ಮಾತಾಡುತ್ತೆ ಮಾತಾಡುತ್ತೆ ಬಟ್ ಅದಿನ್ನು ಒಂದು ವರ್ಗ ಅದಕ್ಕೆ ಅವೇನೆ ಇದೆ ಆ ವರ್ಗನ ಮತ್ತು ಏನು ರೂಲ್ಸ್ಗಳು ಬ್ರೇಕ್ ಮಾಡಿ ಆ ವರ್ಗದ ರೂಲ್ಸ್ ಬ್ರೇಕ್ ಮಾಡ್ಬೇಕು ಅನ್ನೋದೇ ಈ ಸಿನಿಮಾದ ಆಶಯ ಅವೆಲ್ಲವನ್ನೂ ಬ್ರೇಕ್ ಮಾಡಿ ನಿಲ್ಲುತ್ತೆ ಈ ಸಿನಿಮಾ ಅನ್ನೋದು ನನ್ನ ನಂಬಿಕೆ ಸರ್ ಹಾಗೇನೆ ಈಗ ಸಾಮಾನ್ಯವಾಗಿ ಒಂದು ಒಂದು ಸಿನಿಮಾ ಯಾವುದೇ ಒಂದು ಸಿನಿಮಾ ಆಯಿತು ಅಂತಂದರೆ ಐದರ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಇಲ್ಲೊಂದು ಎಂಗೇಜಿಂಗ್ ಆಗಿರುತ್ತೆ ಅಥವಾ ಓಕೆ ಮಿಲ್ಕಿನ ನಾವು ನೋಡ್ತಾ ಹೋದಾಗ ಇದು ಹೇಗೆ ಜನರಿಗೆ ಒಂದು ಒಂದು ಸ್ಪಂದಿಸುತ್ತೆ ಒಂದು ಒಂದು ಎಂಟರ್ಟೈನ್ಮೆಂಟ್ ಆಗಿಯೋ ಅಥವಾ ಹೆಚ್ಚಿನದಾಗಿ ಎಂಗೇಜಿಂಗ್ ಆಗಿಯೋ ಅಥವಾ ಹೇಗೆ ಸ್ಪಂದಿಸುತ್ತೆ ಅಂತ ಹೇಳ್ತೀವಿ ತಾವು ಖಂಡಿತವಾಗಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಫಸ್ಟ್ ಒನ್ ಬಟ್ ಎಂಟರ್ಟೈನ್ಮೆಂಟ್ ಅಂದರೆ ಒಂದು ಕನ್ನಡದಲ್ಲಿ ಏನು ಎಂಟರ್ಟೈನ್ಮೆಂಟ್ ಅಂದರೆ ಮನೋರಂಜನೆ ಮನೋರಂಜನೆ ಖಂಡಿತ ಬಟ್ ಒಂದು ಟಿಪ್ಪಿಕಲ್ ಫಾರ್ಮುಲಾ ಏನಿದೆ ಅಂದರೆ ಮನೋರಂಜನೆ ಅಂದರೆ ಒಂದು ಹ್ಯೂಮರ್ ಇರಲೇಬೇಕು ಅಂತ ಮನ ಎಂಟರ್ಟೈನ್ಮೆಂಟ್ ಅಂದರೆ ಅದು ಅಂತ ಅದು ಅದು ಆ್ಯಕ್ಚುಲಿ ತಪ್ಪು ಏನಂದರೆ ಮನೋರಂಜನೆ ಅಂದರೆ ಮನಸ್ಸನ್ನು ರಂಜಿಸೋದು ಅಂತ ಆ್ಯಕ್ಚುಲ್ ಅದು ಡೆಫಿನಿಷನ್ ಇರೋದು ಅದು ಹ್ಯೂಮರಿಂದನೇ ರಂಜಿಸ್ಬೇಕು ಅಂತೇನಿಲ್ಲ ನಾನೊಂದು ಗ್ಲಾಮರಸ್ ಹೀರೋಯಿನ್ ನೋಡಿ ನಾನು ಮನಸ್ಸು ರಂಜುತ್ತೆ ನನಗೆ ನನಗೆ ಹ್ಯೂಮರ್ ಬೇಕಾಗಿಲ್ಲ ನನಗೆ ಅಲ್ಲೊಂದು ಏನು ಪಾತ್ರದೊಂದು ಇಂಟ್ರೊಡಕ್ಷನ್ ಒಂದು ಹೀರೋ ಏನೋ ದೊಡ್ಡದಾಗೇನೋ ಎಂಟ್ರಿ ಕೊಟ್ಟಂದ್ರೆ ಅಂದರೆ ಅದನ್ನ ನನಗೆ ಮನ ಮನಸ್ಸನ್ನ ಅದು ಅಲ್ಲಿಗೂ ನನಗೆ ಹ್ಯೂಮರ್ ಬೇಕಿಲ್ಲ ಬಟ್ ಸೋ ಕಾಲ್ಡ್ ಒಂದು ಸಿನಿಮಾ ಫಾರ್ಮುಲಾ ಹೇಗಿದೆ ಅಂದರೆ ನಾವು ಹ್ಯೂಮರ್ ಇಡಲೇಬೇಕು ಹ್ಯೂಮರ್ ಇದ್ರೇ ಎಂಟರ್ಟೈನ್ಮೆಂಟ್ ಅನ್ನೋ ಥರ ಆಗೋಗಿದೆ ಅದು ತಪ್ಪು ಅದನ್ನು ಈ ಸಿನಿಮಾದಲ್ಲಿ ಮನ್ಸ್ ಅದನ್ನು ಹೆಂಗೆ ಅಂದರೆ ತುಂಬ ಏನು ಲೈಟ್ರ್ ವೇಲಿ ಅದನ್ನ ಅರ್ಥ ಮಾಡಿಸ್ತೀನಿ ಆಡಿಯನ್ಸಿಗೆ ಮೇ ಬಿ ಅದು ಆ ಅಟೆಂಪ್ಟು ಆಗಿದೆ ಕೂಡ ಸಿನಿಮಾದಲ್ಲಿ ಎಂಟರ್ಟೈನ್ಮೆಂಟ್ ಅಂದರೆ ನಾಟ್ ಓನ್ಲಿ ಅದಲ್ಲ ಸಿನಿಮಾಗಳ ಪಾತ್ರಗಳು ಯಾವಾಗ ಮಾತಾಡ್ತಾವಲ್ಲ ಅವು ಆಗ ಕ್ರಿಯೇಟಿವಿಟಿ ಇಂಟೆನ್ಸಿಟಿ ಏನಿರುತ್ತಲ್ಲ ಅದು ತುಂಬ ಎಫೆಕ್ಟಿವ್ ಆಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಸೂಪರ್ ಸೂಪರ್ ಬಹುಶಃ ಅಂದ್ಕೊಳ್ತೀನಿ ನಾನು ಆ ಒಂದು ತಿರುಳಲ್ಲೇ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಎಷ್ಟು ವಿಭಿನ್ನತೆ ಇದೆ ಸಿನಿಮಾದಲ್ಲಿ ಅನ್ನುವಂಥದ್ದನ್ನು ವೆರಿ ನೈಸ್ ಸರ್ ಹಾಗೇನೇ ಬಹುಶಃ ಒಬ್ಬ ನಿರ್ದೇಶಕ ತಾನೇನು ಒಂದು ವಿಷನ್ ಇರುತ್ತೆ ಒಂದು ಸಿನಿಮಾ ಹೀಗೆ ಬರಬೇಕು ಒಂದು ಪಾತ್ರ ಹೀಗೆ ಆಗಬೇಕು ಒಂದು ಕತೆ ಹೀಗೆ ಹೋಗಬೇಕು ಅನ್ನೋವಂಥದ್ದು ಸೊ ಇದು ಇದು ಒಂದು ವಿಭಿನ್ನತೆ ಆಗಿರೋದ್ರಿಂದ ನನ್ನ ಈ ಪ್ರಶ್ನೆ ಅಷ್ಟೇ ನೀವು ಏನು ಸೃಷ್ಟಿ ಮಾಡಿದಂಥ ಅಷ್ಟು ಪಾತ್ರಗಳು ನೀವು ಸೃಷ್ಟಿ ಮಾಡಿದಂಥ ಅಷ್ಟು ವಿಚಾರಗಳು ನೀವು ಸೃಷ್ಟಿ ಮಾಡಿದಂಥ ಒಟ್ಟಾರೆ ಕತೆ ನೀವು ಅಂದ್ಕೊಂಡ ಹಾಗೇನೆ ಕಾರ್ಯರೂಪಕ್ಕೆ ಬಂದಿದ್ಯಾ ಹಾಗಾದ್ರೆ ಅದನ್ನ ನಾನ್ ಎಸ್ ಎ ಡೈರೆಕ್ಟ್ರಾಗಿ ನಾನು ಇನ್ನೂ ನಾನು ಹಂಡ್ರೆಡ್ ಪರ್ಸೆಂಟ್ ಹೇಳಕ್ಕಾಗಲ್ಲ ಅದ್ನ ಯಾಕಂದ್ರೆ ಅದು ನಾಳೆ ರಿಲೀಸ್ ಅಂದ್ರೂ ಅದನ್ನ ನಮ್ಗ್ ಇನ್ನೂ ಏನೋ ಮಾಡ್ಬೋದು ಇನ್ನೂ ಮಾಡ್ಬೋದು ಏನೋ ಇತ್ತೇನೋ ಅಂತ ಅನ್ಸುತ್ತೆ ಕ್ಷೇಮ್ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಟ್ರೈಲರ್ ಅಲ್ಲಿ ಸಾಂಗ್ಸ್ ಎಲ್ಲ ನೋಡಿದಾಗ ಅದನ್ನ ಎಷ್ಟು ತೆರೆ ಮೇಲೆ ಅವರು ಅವ್ರಾಗಿಸ್ಕೊಂಡಿದ್ದಾರೆ ಅನ್ನೋದು ನಮಗೆ ಕಾಣಿಸ್ತಾ ಹೋಗುತ್ತೆ ಭೂಮಿಕೆಯಲ್ಲಿ ಕಾಣುವಂತ ಕಲಾವಿದ್ರ ಅಲ್ಲ ಆದ್ರೆ ಹಿಂದಿರುವಂತಹ ತಂತ್ರಜ್ಞರು ಪ್ರತಿಯೊಬ್ಬರದ್ದು ಕೆಲಸ ಕಾಣ್ತಾ ಇದೆ ಅಲ್ಲಿ ಸೊ ಅದಕ್ಕೆ ನಾನು ಕೇಳ್ತಾ ಇದ್ದೀನಿ ಎಷ್ಟು ಮಟ್ಟಿಗೆ ನೀವು ಅವರಲ್ಲಿರ್ತಕ್ಕಂಥ ಒಂದು ಕ್ರಿಯೇಟಿವಿಟಿನ ನೀವು ಹೊರ ಅನ್ನೋದು ಕಾಣಿಸ್ತಾ ಇದೆ ಆ ವಿಚಾರವಾಗಿ ನಾನು ಕೇಳಿದೆ ಇಲ್ಲ ಅದಕ್ಕೆ ನನಗೆ ಏನು ನಾನು ಥ್ಯಾಂಕ್ಸ್ ಹೇಳಬೇಕು ನಾನು ಆರ್ಟಿಸ್ಟ್ಗಳಿಗೆ ಗಳಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ನಾನು ಈಗ ಅನ್ಕೊಳ್ಳೋದು ಬೇರೆ ಸುಮ್ಮನೆ ಏನೋ ಒಂದು ಅಂದ್ಕೊಬಿಡ್ತಿವಿ ಅಥವಾ ಇದು ಇಲ್ಲ ಮಾಡೋ ಉಷಾನ್ ಗಟ್ಟಲೆ ಬರೆದಿರ್ಬೋದು ಅಥವಾ ಡೈಲಾಗ್ಸ್ಗಳು ಬರೆದಿರ್ಬೋದು ಅದನ್ನು ಹಂಡ್ರೆಡ್ ಪರ್ಸೆಂಟ್ ನಾನು ತರಬೇಕು ಸ್ಕ್ರೀನ್ ಮೇಲೆ ಅಂದಾಗ ನಾನು ಯಾರ ಮೂಲಕ ತರೋದು ಆರ್ಟಿಸ್ಟ್ ಮೂಲಕನೇ ತರಬೇಕು ಆರ್ಟಿಸ್ಟ್ ಮೂಲಕ ತರಬೇಕು ಅಂದ್ರೆ ಅವ್ರ ಡೆಡಿಕೇಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಈ ಥರ ಚಾಲೆಂಜಿಂಗ್ ಸಬ್ಜೆಕ್ಟ್ಗಳನ್ನ ಈ ಎಸ್ಪೆಷಲಿ ಏನು ಚಾಲೆಂಜಿಂಗ್ ರೋಲ್ಗಳು ಯಾರು ಮಾಡಲ್ಲೂ ಯೂಶ್ವಲಿ ಅದೊಂದು ಟಿಪಿಕಲ್ ಫಾರ್ಮುಲಾ ಏನೋ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅದನ್ನು ಬಿಟ್ಟು ಮಾಡೋಣ ಅಂತ ಹೊರಟಾಗ ನನಗೆ ಈರೋ ಫ ತಾರಕ್ ನನಗೆ ಮೊದಲಿಂದ ಪರಿಚಯ ನಾನು ಅವರು ಕ್ಲೋಸ್ ಫ್ರೆಂಡ್ಸು ಏನು ಒಟ್ಟಿಗೆ ಪ್ರೊಡ್ಯೂಸರ್ಸ್ ಹುಡುಕೊಂಡು ಎಲ್ಲ ಸಿನಿಮಾ ಮಾಡೋ ಅನ್ ಆ ಅಂಥದ್ದು ಏನೋ ಫ್ರೆಂಡ್ಶಿಪ್ ನಮ್ಮದು ಆ ಇಬ್ಬರು ಸೇರ್ಕೊಂಡು ಹುಡುಕ್ತಾನೆ ಇದ್ವಿ ಇದನ್ನು ಹಂಗಾಗಿ ಅವ್ರದ್ದು ಆ ಪಾತ್ರನ ನೀವು ಮಾಡಿ ಅಂತ ಅವ್ರಿಗೆ ಕೊಟ್ಟೆ ಆಮೇಲೆ ಈ ಪಾತ್ರಕ್ಕೇನು ಹೀರೋಯಿನ್ ಪಾತ್ರಕ್ಕೆ ನಾನು ತುಂಬ ಅಂದರೆ ತುಂಬ ಆಲ್ಮೋಸ್ಟ್ ನೀವೇನು ಗಿಲ್ಕಿ ಸಿನಿಮಾ ರಿಲೀಸ್ ಆದರೆ ಎಲ್ಲರೂ ಹೋಗುತ್ತೆ ನಾನು ಕೇಳಿದ್ನಲ್ಲಿ ಕತೆನ ಅಂತ ಹೇಳ್ತಾರೆ ಅಷ್ಟು ಜನ ಹೀರೋಯಿನ್ಸ್ಗಳಿಗೆ ಕತೆ ಹೇಳ್ಬಿಟ್ಟಿದ್ದೀನಿ ಬಟ್ ಯಾರೂ ಒಪ್ಪಿಲ್ಲ ಫಸ್ಟ್ ಒನ್ ಯಾರೂ ಒಪ್ಪಿಲ್ಲ ಯಾರೂ ಒಪ್ಪಿಲ್ಲ ಕಾರಣ ಏನಂದ್ರೆ ಅದರಲ್ಲಿ ಇದ್ದಿದ್ದು ಫಸ್ಟ್ ಒನ್ ಚಾಲೆಂಜಿಂಗ್ ಸಬ್ಜೆಕ್ಟ್ ಒಂದು ಸೆಕೆಂಡ್ ಒನ್ ಇದ್ದಿದ್ದು ವಿಷಯಗಳು ಮತ್ತೆ ಅದು ಎಷ್ಟು ಕಷ್ಟ ಇತ್ತು ಕ್ಯಾರೆಕ್ಟರ್ನ ಅವೆಲ್ಲ ನೋಡಿ ಅವ್ರಗಳಿಗೆ ಅದು ಮೇ ಬಿ ಕನೆಕ್ಟ್ ಆಗಿಲ್ಲ ಅಂತ ಅನಿಸುತ್ತೆ ಮಾಡೋಕ್ಕಾಗಲ್ಲ ಅಂತ ಅನಿಸಿದೆ ಮೇ ಬಿ ಅನ್ಸಿರೋ ಮಟ್ಟಿಗೆ ಹಂಗಾಗಿ ನನಗೆ ಸರಿಯಾದ ಉತ್ತರ ಸಿಕ್ತಿರಲಿಲ್ಲ ಆ ಕಡೆಯಿಂದ ಆಗ ಇವರು ಚೈತ್ರ ಅವ್ರ ಕಡೆಯಿಂದ ಅವರು ನೋಡದೆ ಯಾವುದೋ ಒಂದು ಇದರಲ್ಲಿ ಇಷ್ಟ ಆಗಿ ಕರೆಸಿ ಅಡಿಸಿ ಇದು ಮಾಡಿ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ ಮತ್ತು ಗೌತಮ್ ಸರ್ನೂ ಅಷ್ಟೇ ಶೇಕ್ಸ್ಪಿಯರ್ ಅನ್ನೋ ಒಂದು ಪಾತ್ರ ಅವ್ರೂ ನನ್ನ ಫ್ರೆಂಡು ಒಬ್ಬ ಮ್ಯೂಚುವಲ್ ಸುನಿಲ್ ಅಂತ ಕೊಡಿರು ನನ್ನ ಇವನು ಅವ್ನ ಕಡೆಯಿಂದ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡು ಕರೆಸ್ಕೊಂಡು ಆ ಪಾತ್ರಕ್ಕೆ ಇದು ಮಾಡಿದ್ವಿ ಒಂದೊಂದು ಸುಮಾರು ದಿನಗಳು ವರ್ಕ್ಶಾಪ್ ಆಯಿತು ತುಂಬ ಎಫರ್ಟ್ ಹಾಕಿದ್ದಾರೆ ಅವರು ನಾನು ಏನು ಅಂದ್ಕೊಂಡಿದ್ದೆ ಅದಕ್ಕೊಂದು ಸಾಥ್ ಕೊಟ್ಟರು ಅವರೆಲ್ಲರೂ ಇಷ್ಟು ಒಂದು ಆರು ಗಂಟೆಗೆ ಶಾರ್ಟ್ ಅಂದರೆ ಒಂದು ಇನ್ನೊಂದು ಹತ್ತು ನಿಮಿಷ ಇನ್ನೊಂದು ಕಾಲು ಗಂಟೆ ಮುಂಚೆನೇ ಕಾಲು ಬರ್ತಿದ್ವಿ ಎಲ್ಲರೂ ಎಲ್ಲರ ಕಡೆಯಿಂದನು ಎಲ್ಲ ಆ ಲೆವೆಲಿಗೆ ಈ ಒಂದು ಕತೆನ ಒಂದು ನಾವು ಸೃಷ್ಟಿ ಮಾಡಿದಾದ್ಮೇಲೆ ಬಹುಶಃ ಅಂದ ಹಾಗೆನೆ ಆ ಒಂದು ಕತೆಗೆ ತಕ್ಕಂತೆ ಒಂದು ಪಾತ್ರಧಾರಿಗಳನ್ನ ನೋಡ್ಕೋದು ಕಷ್ಟನೇ ಸೊ ಅವರು ಸಜ್ಜಾದ್ಮೇಲೆ ನಾವು ಮಾಡೋಕ್ಕೂ ಸಜ್ಜಾದ್ಮೇಲೆ ಕೊನೆಗೆ ನಮಗೆ ಬೇಕಾಗುವಂತದ್ದು ಒಂದು ನಿರ್ಮಾಪಕರು ಬಹುಶಃ ನಮಗೆ ಅವ್ರ ನಾವು ಸಿನಿಮಾಗಳನ್ನ ಮಾಡೋಕೆ ಆಗೋದಿಲ್ಲ ಆದ್ರೆ ಅವ್ರನ್ನ ಒಪ್ಪಿಸುವಂತದ್ದು ಕೂಡ ಸುಲಭ ಇಲ್ಲ ಯಾಕಂದ್ರೆ ಇವತ್ತಿನ ದಿನಮಾನಗಳು ಆಗಿದೆ ಸೊ ಈ ವಿಚಾರದಲ್ಲಿ ನೋಡಿದಾಗ ನಿಮ್ಮ ಗಿಲ್ಕಿ ಸದ್ದು ನಿಮ್ಮ ಒಂದು ನಿರ್ಮಾಪಕರಿಗೆ ಯಾವ ರೀತಿಯಾಗಿ ಕೇಳಿಸಿತ್ತು ಫಸ್ಟ್ ಇನಿಷಿಯಲ್ ಸ್ಟೇಜಲ್ಲಿ ಹೇಳಬೇಕು ಅಂದರೆ ಪ್ರೊಡ್ಯೂಸರ್ಗೂ ನನಗೆ ಸ ಇದ್ರಿದಿರಲಿಲ್ಲ ಡೈರೆಕ್ಟರ್ ಪ್ರೊಡ್ಯೂಸರ್ನ ಸಂಬಂಧಕ್ಕಿಂತ ಹೆಚ್ಚಾಗಿ ಫ್ರೆಂಡ್ಸ್ ನಾವು ಒಟ್ಟಿಗೇ ಅಂದರೆ ನಾನು ವರ್ಕ್ ಮಾಡ್ತಿದ್ದು ಪ್ರೀವಿಯಸ್ ಸಿನಿಮಾದಲ್ಲಿ ಅವರು ಇನ್ವೆಸ್ಟರ್ ಆಗಿ ಅಂದರೆ ಕೋ ಕೋ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿದರು ಅಲ್ಲಿಂದ ಪರಿಚಯ ಇತ್ತು ನನಗೆ ನನಗೇನಂದರೆ ಅದು ಅದೊಂದು ರ್ಯಾಪೋ ಇತ್ತು ಅಂದರೆ ನಾನು ಏನೇ ಹೇಳಿದ್ರು ಅಂದರೆ ಸಿನಿಮಾಗಳ ಬಗ್ಗೆ ಸಿಕ್ಕಾಬಿಟ್ಟು ಡಿಸ್ಕಷನ್ ಮಾಡ್ತಿದ್ವಿ ಎಲ್ಲ ಮಾಡುವಾಗ ಹಿಂಗಿಲ್ಲ ಹಿಂಗಿದೆ ಒಂದು ಸಿನಿಮಾ ಇದೆ ಮಾಡೋಣ ಅಂತ ಅಂದ್ಕೊಂಡಿದೀನಿ ಅಂತ ಮೇ ಬಿ ನಾನು ಕ್ಯಾಲಿಬರ್ನ ನೋಡಿದ್ರು ಅನಿಸುತ್ತೆ ಇಲ್ಲ ನೀವು ಮಾಡ್ತೀಯ ಅಂತ ಯಾಕೆಂದರೆ ಆ ಥರದ ಕಥೆನ ಇವ್ನು ಮಾಡಬಲ್ಲ ಅಂತ ನನಗೆ ನನಗೆ ಹೇಳೋಕ್ಕಿಂತ ಮುಂಚೆನೇ ಕ್ರಾಸ್ ಚೆಕ್ ಮಾಡಿರ್ಬೋದು ಅವ್ರು ನನ್ನನ್ನು ಕಥೆ ಹೇಳೋಕ್ಕಿಂತ ಮುಂಚೆನೇ ನಮ್ಮ ಕಥೆ ಹೇಳಿದ್ಮೇಲಂತೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಂಡಿರ್ತಾರೆ ಬಟ್ ದುಡ್ಡು ಅನ್ನೋದು ಕ್ವೆಶನ್ ಆಗುತ್ತಾಗ ಅದು ಒಂದು ಅದನ್ನು ಐದು ಲಕ್ಷ ಹತ್ತು ಲಕ್ಷ ಹಾಕೋದಾದ್ರೂ ಓಕೆ ಬಟ್ ಐದು ಲಕ್ಷ ಹತ್ತು ಲಕ್ಷ ಸಿನಿಮಾ ಮುಗಿಯಲ್ಲ ಫುಲ್ ಮುಗಿಯೋದಂದ್ರೆ ಕೋಟ್ಯನ್ ರೂಪಾಯಿ ದುಡ್ಡು ಬೇಕಾಗುತ್ತೆ ನಂಬಿ ಹಾಕುವಾಗ ಅದು ಅದಕ್ಕೆ ಹೆಂಗೆ ಹೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ವಿಷಯ ಎಸ್ಪೆಷಲಿ ಈ ಥರ ಸಿನಿಮಾಗಳಿಗೆ ದುಡ್ಡು ಹಾಕೋದು ಅಂದರೆ ಅದೊಂದು ಬೇರೆ ಥರ ಗಟ್ ಫೀಲ್ ಅದು ನಮ್ಮ ಪ್ರೊಡ್ಯೂಸರಿಗೆ ನನಗೇನಂದ್ರೆ ಇವತ್ತಿಗೂ ನೀವು ನಂಬಲ್ಲಿ ಇವತ್ತು ಏನು ಟ್ರೈಲರ್ ನೋಡ್ತಿದ್ದೀರ ಆ ಟ್ರೈಲರ್ನ ನಾನು ಆಲ್ಮೋಸ್ಟ್ ಎಂಟು ಜನ ನಾನು ಚೇಂಜ್ ಮಾಡಿದ್ದೀನಿ ಹೇಳ್ಬಿಟ್ಟು ಅಹಂಕಾರದಲ್ಲಿ ಹೇಳ್ತಿಲ್ಲ ಅದನ್ನ ಬಟ್ ನನಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ನಾನೇನೋ ಅನ್ಕೊಂಡ್ರೆ ಕಂಟೆಂಟ್ ನನಗೆ ಡಿಲೋಡ್ ಮಾಡೋಕ್ಕಾಗ್ತಿಲ್ಲ ನನಗೇ ಸ್ಯಾಟಿಸ್ಫೈ ಆಗ್ತಿಲ್ಲ ನಾನು ಜನಗಳಿಗೆ ಇರಲಿ ಎಂಟು ಜನಕ್ಕೂ ನಾನು ಪೇ ಮಾಡಿದ್ದೀನಿ ಆಯಿತಾ ಎಂಟು ಜನದಕ್ಕೂ ಅವರು ಒಂದು ರೂಪಾಯಿ ಯಾವತ್ತೂ ಯಾಕೆ ಅಂತ ಏನು ಕೇಳಿಲ್ಲ ಆಯಿತಾ ಸರಿ ನೀನು ಮಾಡು ಫಸ್ಟ್ ಒಂದು ಈಗ ನಿನ್ನೆ ಇಲ್ಲಿ ಬಂದು ಇದೇ ಸ್ಟುಡಿಯೋದಲ್ಲಿ ಬಂದು ನಾನು ಟ್ರೇಲರ್ ನೋಡ್ಕೊಂಡು ಹೋಗಿದ್ದೀನಿ ಸ್ಟೀರಿಯೋ ಮಾಡಿಸಿದ್ದೆ ನಾನು ಜಸ್ಟ್ ಪ್ರೆಸ್ ಮೀಟ್ ಅಲ್ವಾ ಒಂದು ನಡೆಯುತ್ತೆ ಅಂತ ಬಟ್ ನನಗೆ ಸಮಾಧಾನ ಆಗಲಿಲ್ಲ ಇಲ್ಲ ಫೈವ್ ಪಾಯಿಂಟ್ ಒನ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ಅದಕ್ಕೂ ನೆನ್ನೆ ರಾತ್ರಿ ಮಾಡ್ತೀನಿ ಅದಕ್ಕೂ ಒಂದು ಆ ಲೆವೆಲಿಗೆ ಸಾಥ್ ಕೊಟ್ಟಿರೋದು ಪ್ರೊಡ್ಯೂಸರು ಈ ಸಿನಿಮಾ ಆಗಿದೆ ಅಂದರೆ ನನಗೆ ಮೇ ಬಿ ಅಷ್ಟು ಸ್ಟ್ರೆಂತ್ ಬರೋಕ್ಕೆ ಕಾರಣ ಅಥವಾ ನನಗೆ ಅದು ಅಷ್ಟೂ ಹೊರೆನ ನಾನು ಹೊರೋಕ ಕಾರಣ ಅವರು ಕೊಟ್ಟಿದ್ದ ಒಂದು ಜವಾಬ್ದಾರಿ ನಾನು ಮೇ ಬಿ ನಿಭಾಯಿಸಿದ್ದೀನಿ ಅಂತ ಅನ್ಕೊಂಡಿದೀನಿ ಉತ್ತರ ಅವ್ರು ಹೇಳಬೇಕು ಇಲ್ಲ ಖಂಡಿತ ಅವ್ರಿಷ್ಟೊಂದು ಸಾಥ್ ಕೊಟ್ಟಿದ್ದಾರೆ ಅಂದರೆ ಬಹುಶಃ ಅಲ್ಲೇ ನಾವು ಉತ್ತರ ಅರ್ಥ ಮಾಡ್ಕೋಬೇಕಾಗತ್ತೆ ತುಂಬ ಒಳ್ಳೆಯದು ಸರ್ ಹಾಗೇನೆ ಈ ಒಂದು ಗಿಲ್ಕಿ ಚಿತ್ರದ ಮೂಲಕ ಏನೊಂದು ವಿಭಿನ್ನತೆ ಪಾತ್ರಗಳನ್ನು ಸೃಷ್ಟಿ ಮಾಡಿ ಆ ಮುಖೇನ ಒಂದು ಒಂದು ಪ್ರಯತ್ನವನ್ನು ಮಾಡಿದ್ದೀರಿ ಈಗಾಗಲೇ ಸಮಾಜದಲ್ಲಿ ಒಂದಷ್ಟು ಅಂತರ ಇದೆ ಅಂದರೆ ಅಂದ್ರೆ ಈ ಅಂತ್ರ ಅಂದ್ರೆ ಈ ಈ ಒಂದು ಜನಗಳೇನಿದ್ದಾರೆ ಅಂಗವಿಕಲ ಇರಬಹುದು ಅಥವಾ ನಾವು ವಿಕಲಚೇತನರು ಅಂತ ನಾವೇನು ಕರಿತೀವಿ ಅವರು ನಮ್ಮಂತೆಯೇ ಅವ್ರಿಗೂ ನಮ್ಮಂತೆಯೇ ದುಡಿತಾರೆ ಜೀವನ ಮಾಡ್ತಾರೆ ಅವ್ರಿಗೂ ಹಕ್ಕು ಇದೆ ಎಲ್ಲವೂ ಇದೆ ಅವರನ್ನ ಪ್ರೀತಿಸೋರಂತರೂ ಇದ್ದಾರೆ ಇವತ್ತಿನ ದಿನಗಳಲ್ಲಿ ಇಲ್ಲ ಅಂತಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ನಾವು ಕುಲಂಕುಶ ನೋಡ್ತಾ ಹೋದಾಗ ಒಂದಷ್ಟು ಅಂತರ ಇದೆಯೇನೋ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಮತ್ತು ಆ ಥರದ ಒಂದು ವ್ಯಕ್ತಿಗಳಿಗೂ ಅಂತ ಅನ್ಸುತ್ತೆ ಈ ಒಂದು ಅಂತ್ರನ ಗಿಲ್ಕಿ ಕಡಿಮೆ ಮಾಡುತ್ತಾ ಹಾಗಾದ್ರೆ ಇಲ್ಲ ಅದನ್ನು ನಾನು ಇದು ಕ್ವಶನ್ ತುಂಬ ಚೆನ್ನಾಗಿದೆ ಬಟ್ ಅದೇನೆಂದರೆ ಸಾಮಾಜಿಕ ಕಳಕಳಿಲಿ ಪಾಯಿಂಟ್ ಆಫ್ ಇಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಿದ್ದೀರಾ ಬಟ್ ಅದನ್ನು ನಾನು ಸಾಮಾಜಿಕ ಎಸ್ ಎ ರೈಟರಾಗಿ ನಾನು ಸಾಮಾಜಿಕ ಕಳಕಳಿ ಅಂತ ಇಟ್ಕೊಂಡಿಲ್ಲ ಸಿನಿಮಾನ ನಾನು ಅದನ್ನು ಓಪನ್ ಆಗಿ ಅಂದರೆ ಆಡಿಯನ್ಸ್ನ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಸಾಮಾಜಿಕ ಕಳಕಳಿ ಇಟ್ಕೊಂಡಿಲ್ಲ ನಾನು ಬಟ್ ವಸ್ತುಸ್ಥಿತಿನ ಹೇಳೋಕೆ ಹೋಗ್ತಿದ್ದೀನಿ ಅಂದರೆ ಇದು ಇರೋದೇ ಹೀಗೆ ಅಂತ ಇಲ್ಲಿ ಯಾವುದನ್ನು ಬದಲಾವಣೆ ಇಲ್ಲ ಏಕೆಂದರೆ ಈಗ ಅಂಗವಿಕಲ ಅಥವಾ ಒಬ್ಬ ಏನು ಅಂದ ಅಥವಾ ಏನು ಮಾನಸಿಕ ಅಸ್ವಸ್ಥ ಅಂದಾಗ ಅವ್ರು ಇರೋದೇ ಹಾಗೆ ನಾನು ಅದನ್ನು ಆತ ಅದೇ ಥರ ಪೋಟ್ರೆ ಮಾಡಬೇಕು ನಾನಲ್ಲಿ ಅವ್ರದ್ದು ಅಯ್ಯೋ ಪಾಪ ಅಯ್ಯೋ ಇದು ಅಂತ ನಾನು ನಾನು ತೋರಿಸುವಾಗ ನಾನು ಒಂದು ಬೇರೆ ಥರ ಮೆಸೇಜ್ ಕೊಡೋಕೆ ಹೋಗ್ತೀನಿ ಅಥವಾ ಇದು ಮಾಡಕ್ಕೆ ಹೋಗ್ತೀನಿ ಅಂದರೆ ನನಗೆ ಅದರದ್ದು ಅರಿವು ಇರಬೇಕು ಬಟ್ ನನಗೆ ಅದರದ್ದು ಆ ಥರ ಅರಿವಿಲ್ಲ ನಾನು ಅವ್ರು ಇರೋದೇ ಹೀಗೆ ಅಂತ ನಾನು ಪೋರ್ಟ್ರೇಟ್ ಮಾಡಬಲ್ಲೆ ನನ್ನ ಬುದ್ಧಿಮಟ್ಟಕ್ಕೆ ಅಷ್ಟೇ ಸಿಗೋದು ನನಗೆ ನನಗೆ ನಾನು ಅದ್ರ ಅದ್ರ ಮೇಲೆ ಕಥೆ ಕಟ್ಟಬಲ್ಲೆ ಅವ್ರ ಮನಸ್ಥಿತಿ ಹೇಗಿರ್ಬೋದು ಅನ್ನೋ ಒಂದು ಕಾಲ್ಪನಿಕವಾಗಿ ನಾನು ಕತೆ ಕಟ್ಟಬಲ್ಲೆ ಅದು ಅಷ್ಟೇ ಮಾಡಬಲ್ಲೆ ಸಾಮಾಜಿಕ ಕಳಕಳಿ ಅನ್ನೋದು ನನಗೆ ಅದ್ರ ಎಷ್ಟು ಮಟ್ಟಿಗೆ ನಾನು ಅದನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಬಲ್ಲೆ ಅನ್ನೋದು ನನಗೆ ಅದು ಇಲ್ಲ ಹಂಗಂತ ತಪ್ಪು ಅಂತಾನೂ ಹೇಳ್ತಿಲ್ಲ ಅದನ್ನ ಬಹುಶಃ ನಾವು ಅನ್ಕೊಳ್ಳೋ ಪ್ರಕಾರ ಇಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಹಂತಗಳು ಬಂದೇ ಬರುತ್ತೆ ಅದು ಒಳ್ಳೇದು ಇರ್ಬಹುದು ಕೆಟ್ಟದ್ದು ಇರಬಹುದು ಕೆಲವೊಂದು ಸುಲಭವಾಗಿ ಪರಿಹಾರ ಕಂಡ್ಕೊಂಡ್ ಬಿಡ್ತೀವಿ ಕೆಲವೊಂದು ಸಿಕ್ಕ ಬಡ ಪಡ್ತಾನೂ ಇರ್ತೀವಿ ಸೊ ಬಹುಶಃ ನಮ್ಮ ಜೀವನದಲ್ಲಿ ಆದಂತಹ ಅಷ್ಟು ಸಂಗತಿಗಳು ಪ್ರಸಂಗಗಳು ಕೂಡ ಅವ್ರ ಜೀವನದಲ್ಲೂ ಆಗಿರುತ್ತೆ ಬೇರೆ ಅಲ್ಲ ಅವುಗಳನ್ನ ನೀವು ಹೆಣೆಯುವಂತಹ ಒಂದು ಅಹ್ ಒಂದು ಹಾದಿಯಲ್ಲಿ ಬಹುಶಃ ನಿಮಗೆ ಗೊತ್ತಿಲ್ಲದಿನ ಒಂದು ಕಳಕಳಿಯನ್ನು ಸೃಷ್ಟಿ ಮಾಡ್ತಾ ಇದ್ದೀರಾ ಅಂತಾನು ಅನ್ಸುತ್ತೆ ಖಂಡಿತ ಖಂಡಿತ ಯಾಕೆಂದ್ರೆ ಈಗ ನೋಡ್ತಿರಲ್ಲ ನೀವು ಒಬ್ಬ ಒಬ್ಬ ಅಂದನ್ನ ನೋಡಿದಾಗ ನೀವು ಅವು ಸಾವಿರಾರು ಇರುತ್ತೆ ವಿಷಯ ಈ ಕಣ್ಣೇ ಕಾಣಲ್ಲ ನಿಮಗೆ ಅಂದರೆ ನಿಮ್ಮ 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 ಮನಸ್ಸೊಳಗೆ ಏನೆಲ್ಲ ಹೊಡ್ಬೋದು ಅರ್ಥ ಆಯ್ತಾ ಅಥವಾ ಅವನ ಜೀವನದಲ್ಲೂ ಯಾವುದೋ ಒಂದು ವಿಷಯಗಳು ಬಂದಿರ್ತವೆ ತುಂಬ ವಿಷಯಗಳು ಬರ್ತವೆ ಅವನಿಗೂ ಒಂದು ಪ್ರೀತಿ ಆಗ್ಬೋದು ಅವನಿಗೊಂದು ಏನೋ ಆಗ್ಬೋದು ಈ ಥರ ವಿಷಯಗಳು ಅಂತ ಯೋಚನೆ ಮಾಡಿದಾಗ ನಿಮಗೆ ನಮಗಿಂತಲೇ ಜಾಸ್ತಿನೇ ಆಗುತ್ತೆ ಯಾಕೆಂದರೆ ಅವ್ರಿಗೆ ಕಣ್ಣೇ ಕಾಣಿಸಲ್ಲ ಅವ್ರಿಗೆಗಳಿಗೆ ಅಥವಾ ಅವ್ರು ನಾಲ್ಕು ನಾಲ್ಕು ಗೋಡೆ ಮಧ್ಯೆ ಬಂದಿಯಾಗಿದ್ದಾರೆ ಅಥವಾ ಈ ಥರದ ವಿಷಯಗಳು ತುಂಬ ಏನು ಕನ್ಸ್ಯೂಮ್ಡ್ ಆಗಿ ವಿಷಯ ಇರುವಾಗ ಅದು ಎಷ್ಟು ಹದುಮ್ತಿರಲ್ವೋ ಅಷ್ಟು ಬೌನ್ಸ್ ಬೇಕಾ ಇದಾಗುತ್ತದು ಅಂದರೆ ಅಷ್ಟು ಭಾವನೆಗಳು ಕಿತ್ಕೊಂಡ್ಬರುತ್ತದು ಅವ್ರ ಇದರಲ್ಲಿ ಅದು ನನಗೆ ತುಂಬ ಇಂಟೆನ್ಸಾಗಿ ಎಸ್ ಎ ಏನು ಆಗೋ ಡೈರೆಕ್ಟರ್ ಆಗೋ ನಾನು ಅದು ನೇತೃತ್ವನೆ ಮಾಡೋದು ನನಗೆ ಅದು ತುಂಬ ಕುತೂಹಲವಾಗಿತ್ತು ಇಲ್ಲ ಅದನ್ನು ನಾವು ಸ್ಕ್ರೀನ್ ಮೇಲೆ ತರಬೇಕು ಆ ಹದಮಿಟ್ಕೊಂಡಿರೋ ವಿಷಯ ನಾವು ಇತ್ತಂದಾಗ ನನಗೆ ಬರವಣಿಗೆಗೆ ಈಸಿ ಆಗ್ಬೋದು ಡೈಲಾಗ್ಸಲ್ಲೂ ಅಷ್ಟು ತುಂಬ ಆ ಥರದ್ದು ನನಗೆ ಏನಕ್ಕೆ ಸಿಕ್ತು ಅಂದರೆ ಅವ್ರ ಮನಸ್ಥಿತಿಗಳು ಅರ್ಥ ಮಾಡ್ಕೊಂಡಾಗ ಅಷ್ಟೇ ಬರೆಯೋಕ್ಕಾಗೋದು ಸುಮ್ ಸುಮ್ನೆ ಡೈಲಾಗ್ ಗಳು ಬರೆಯೋಕ್ಕಾಗಲ್ಲ ಇಲ್ಲ ಸರ್ ನೀವು ಹೇಳ್ದಂಗೆ ಅವರ ವಿಚಾರಗಳನ್ನ ನೀವು ಈ ರೀತಿ ಕಟ್ಟೋದ್ರಲ್ಲಿ ಖಂಡಿತ ಸಾಮಾಜಿಕ ಕಳಕಳಿಯೂ ಆಗುತ್ತೆ ಆಗಿದೆ ಕೂಡ ಯಾಕಂದ್ರೆ ನಿಮ್ಗೆ ಅದ್ ಗೊತ್ತಿಲ್ಲದೇನೆ ಆಗ್ತಾ ಇದೆ ಅದು ಅದೇ ಅದೇ ಯಾಕಂದ್ರೆ ಇವತ್ತಿನ ದಿನ ಇವತ್ತಿನ ದಿನಗಳಲ್ಲಿ ಜನ ಒಂದಷ್ಟು ಜನ ಅವರಿಂದ ದೂರ ಇರುವಂತವ್ರು ಇದ್ದಾರೆ ಅವರನ್ನ ಇಷ್ಟಪಟ್ಟು ಮದುವೆಯಾಗಿ ಅವರೊಟ್ಟಿಗೆ ಸಂಸಾರ ಮಾಡಿ ಜೀವನ ಕೊಡುವಂತವರು ಇದ್ದಾರೆ ಸೊ ಬಹುಶಃ ಈ ರೀತಿ ನೋಡ್ಕೊಳ್ತಾ ಹೋದಾಗ ಖಂಡಿತ ಗಿಲ್ಕಿ ಆ ನಿಟ್ಟಿನಲ್ಲಿ ಖಂಡಿತ ರೀಚ್ ಆಗಿ ಆಗುತ್ತೆ ಅಂತ ನಾನು ಹೇಳೆ ಅದು ನಾನು ಆಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಸರ್ ಕೊನೆದಾಗಿ ನಮ್ಮ ಎಲ್ಲ ವೀಕ್ಷಕರಿಗೂ ಕೂಡ ಗಿಲ್ಕಿ ಇದೇ ಹದಿನೆಂಟಕ್ಕೆ ತೆರೆ ಮೇಲೆ ಬರ್ತಾ ಇದೆ ನಿಮ್ಮ ಒಂದು ಪ್ರಯತ್ನ ಅದರಲ್ಲೂ ಮೊದಲನೇ ಚಿತ್ರದಲ್ಲಿ ಈ ಮಟ್ಟಿಗೆ ಪ್ರಯತ್ನ ಖಂಡಿತ ಖಂಡಿತ ಒಂದು ಒಂದು ಪ್ರಶಂಸೆಯನ್ನು ಹೇಳುವಂಥದ್ದು ಜೊತೆಗೆ ಅಷ್ಟೇ ಇಲ್ಲದೆ ನಿರ್ಮಾಪಕರ ದೃಷ್ಟಿಯಿಂದಲೂ ಕೂಡ ಅವ್ರದ್ದು ಒಂದು ಹೊಸ ಚಿತ್ರ ಸೊ ಅವರು ಧೈರ್ಯ ಮಾಡಿರುವಂಥದ್ದು ಇಂಥ ಒಂದು ಪ್ರಸಂಗದಲ್ಲಿ ಮತ್ತು ಕಲಾವಿದರು ನೀವು ಹೇಳ್ದಂಗೆ ಅಷ್ಟು ಸಾಮಾನ್ಯವಾಗಿರಲಿಲ್ಲ ಇದನ್ನು ನಿಭಾಯಿಸುವಂಥ ಒಂದು ಘಟ್ಟ ಅದನ್ನು ಕೂಡ ನಿಭಾಯಿಸಿದ್ದಾರೆ ಸೊ ಒಟ್ಟಾರೆಯಾಗಿ ಎಲ್ಲವೂ ಎಲ್ಲೋ ಸೇರಿ ಒಂದು ಕಡೆಗೆ ಈಗ ಮಾಲೆ ರೆಡಿ ಆಗಿದೆ ಬೇಕಾಗುವಂಥ ಅಷ್ಟು ಹೂಗಳು ಸೇರಿ ಸೊ ಆ ಮಾಲೆಯನ್ನು ನೀವು ಹದಿನೆಂಟಕ್ಕೆ ಎಲ್ಲ ಕಡೆಗೂ ನೀಡ್ತಾ ಇದ್ದೀರಿ ಸೊ ಆ ವಿಚಾರವಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಇಲ್ಲ ವೀಕ್ಷಕರಿಗೆ ಅಂತ ಏನು ಹೇಳೋದು ಅಂದರೆ ಸಿನಿಮಾ ಒಂದು ಏನು ಒಂದು ಮಾಧ್ಯಮ ಅದು ಆಯಿತಾ ಆ ಮಾಧ್ಯಮನ ಹೇಗೆ ನಾವು ಏನು ಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ ಮಾಧ್ಯಮದಲ್ಲಿ ನೀವು ಹೇಳ್ದಂಗೆ ಸಾಮಾಜಿಕ ಕಳಕಳಿ ಇರ್ಬೋದು ಅಥವಾ ಪ್ರತಿಯೊಂದು ವಿಷಯನೂ ನಾನು ಹೇಳ್ಬೋದು ಆ ವಿಷಯಗಳನ್ನ ಏನಂದರೆ ಒಂದು ಯೂಶ್ವಲಿ ಒಂದು ಒಂದು ಏನು ಮಾತಿದೆ ಏನಂದರೆ ಈಗ ಸಿನಿಮಾನ ನಾವು ಏನು ಕೋರ್ಸ್ಬೋದು ಅಥವಾ ಸಿನಿಮಾನ ಹೇಗೆ ಡಿಸ್ಕ್ರೈಬ್ ಮಾಡ್ಬೋದು ಆ ಸಿನಿಮಾನ ಡಿಸ್ಕ್ರೈಬ್ ಮಾಡೋ ಪಾಯಿಂಟ್ ಆಫ್ ವ್ಯೂಲಿ ಸಿನಿಮಾ ಭಾವನೆಗಳನ್ನ ಏನು ಪೋಟ್ರೆ ಮಾಡೋ ಅಂಥ ಒಂದು ಮಾಧ್ಯಮ ಅದನ್ನು ಗಿಲ್ಕಿನ ಸಿನಿಮಾ ತುಂಬ ನೀಟಾಗಿ ಒಂದು ಫಸ್ಟ್ ಫ್ರೇಮಿಂದ ಎಂಡ್ ಫ್ರೇಮ್ವರೆಗೂ ನಿಮ್ಗೆ ಅದೊಂದು ಎಡಿಟಿಂಗ್ ಪಾಯಿಂಟ್ ಆಫ್ ವ್ಯೂ ಅಥವಾ ಪ್ರತಿಯೊಂದು ಇದರಲ್ಲೂ ನಿಮ್ಗೆ ಯಾವುದರಲ್ಲೂ ಇಲ್ಲೊಂದೇನೋ ಕೊರತೆ ಇದೆ ಅನ್ನೋ ಥರ ಒಂದು ಸರಿನೂ ಅನಿಸಲ್ಲ ಜೊತೆಗೆ ಅದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರಲ್ಲೂ ಕೂಡ ಇಲ್ಲೇನೋ ಇತ್ತು ಅಂತ ಅನಿಸಲ್ಲ ಅದು ಬೇರೆ ಥರದ್ದೊಂದು ಪ್ರಪಂಚ ಕ್ರಿಯೇಟ್ ಮಾಡುತ್ತೆ ಅದನ್ನು ಜನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೋಬೋದು ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಥೇಟ್ರಿಗೆ ಬಂದರೆ ಅದು ನಿಜವಾಗ್ಲೂ ಹುಸಿ ಮಾಡಲ್ಲ ಏನೋ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಬಂದು ಗಿಲ್ಕಿ ಸಿನಿಮಾ ನೋಡಿ ಖಂಡಿತ ಸರ್ ಖಂಡಿತ ಆ ಥರದ ಒಂದು ಸದಾಭಿರುಚಿ ಚಿತ್ರಗಳು ಬಂದಾಗ ಈ ಥರದ ಒಂದಷ್ಟು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ನಮ್ಮ ಎಲ್ಲ ಪ್ರೇಕ್ಷಕರು ನಮ್ಮ ಕನ್ನಡಿಗರು ಮುಖ್ಯವಾಗಿ ಅದನ್ನು ಹಾಪ್ಕೊಳ್ತಾರೆ ಖಂಡಿತ ಆ ಒಂದು ಸಾಧ್ಯತೆ ಇದೆ ಹದಿನೆಂಟಕ್ಕೆ ನಾವು ಕೂಡ ಬರ್ತೀವಿ ಸಿನಿಮಾನ ಒಟ್ಟಿಗೆ ನೀವು ಕೂಡ ಒಂದು ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊಳ್ತೀನಿ ತುಂಬ ಸಂತೋಷ ಸರ್ ಇಡೀ ಗಿಲ್ಕಿ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಇದೇ ಫೆಬ್ರವರಿ ಹದಿನೆಂಟಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ ಗಿಲ್ಕಿ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ ಇನ್ನು ಲಾಕ್ಡೌನ್ ಆದಮೇಲೆ ಜನ ತಿಯೇಟ್ರಿಗೆ ಬರೋದು ಕಮ್ಮಿ ಆಗಿದೆ ಜೊತೆಗೆ ಸಿನಿಮಾಗಳ ಸಂಖ್ಯೆ ತುಂಬ ಟ್ರಾಫಿಕ್ ದೊಡ್ಡದಾಗಿದೆ ಅವುಗಳ ನಡುವೆ ಗಿಲ್ಕಿ ಬರ್ತಾ ಇದೆ ದಯವಿಟ್ಟು ನೀವು ಎಷ್ಟು ಜನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ತಿರೋ ಅಥವಾ ನಮಗೆ ಹರಿಸ್ತಿರೋ ಅದು ತುಂಬ ನಮಗೆ ಪ್ಲಸ್ ಆಗುತ್ತೆ ದಯವಿಟ್ಟು ತೇಟ್ರಿಗೆ ಬಂದು ಸಿನಿಮಾ ನೋಡಿ ತುಂಬ ತುಂಬ ಸಂತೋಷ ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರೇಕ್ಷಕರೇ ನೋಡಿದ್ರಲ್ವಾ ಡೈರೆಕ್ಟರ್ ಆದಂತಹ ವೈಕಿ ಅವರು ಇಷ್ಟೊತ್ತು ಅವರ ಒಂದು ಸಿನಿಮಾ ಬಗ್ಗೆ ಒಂದು ಗಿಲ್ಕಿ ಅಂದ್ರೆ ಏನು ಸೊ ಏನೆಲ್ಲ ಸಿಗುತ್ತೆ ಒಬ್ಬ ಪ್ರೇಕ್ಷಕನಿಗೆ ಸಿನಿಮಾನ ನೋಡೋದ್ರ ಮುಖೇನ ಮತ್ತು ನಮ್ಮ ಪ್ರಯತ್ನ ಯಾವ ಒಂದು ನಿಟ್ಟಿನಲ್ಲಿ ಆಗ್ತಾ ಇದೆ ಆಗಿದೆ ಅನ್ನುವಂಥದ್ದನ್ನೆಲ್ಲವನ್ನೂ ಹಂಚಿಕೊಂಡ್ರು ಅಷ್ಟೇ ಅಲ್ಲ ಇನ್ನೇನು ಇದೇ ಫೆಬ್ರವರಿ ಹದಿನೆಂಟನೇ ತಾರೀಕು ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಗಿಲ್ಕಿ ಸದ್ದು ಮಾಡೋಕ್ಕೆ ತಯಾರಾಗಿದೆ ಸೊ ಹಾಗಾಗಿ ನೀವು ಕೂಡ ಚಿತ್ರಮಂದಿರಕ್ಕೆ ಹೋಗಿ ಗಿಲ್ಕಿಯನ್ನು ನೋಡಿ ಮತ್ತು ಹೊಸ ತಂಡ ಒಂದು ಹೊಸ ಒಂದು ವಿಚಾರವನ್ನ ಇರುವಂಥ ವಿಚಾರವನ್ನ ಹೊಸ ರೀತಿಯಲ್ಲಿ ಇರುವಂಥ ಒಂದು ಪ್ರಯತ್ನವನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತೀನಿ ತುಂಬಾ ಧನ್ಯವಾದಗಳು ಮಿಸ್ ಮಾಡ್ಬಿಡಿ ಇದೇ ಫೆಬ್ರವರಿ ಹದಿನೆಂಟು ನಿಮ್ಮ ಮುಂದೆ ಗಿಲ್ವೆ